ನಮಸ್ಕಾರ. ಸಾಮಾನ್ಯವಾಗಿ ನಟ ನಟಿಯರು ಅಂದ್ರೆ ನಾವೆಲ್ಲರೂ ಕೂಡ ತಟ್ ಅಂತ ಯೋಚನೆ ಮಾಡ್ತೀವಿ. ಅವರೆಲ್ಲರೂ ಕೂಡ ಐಷಾರಾಮಿ ಬದುಕನ್ನ ನಡೆಸ್ತಾ ಇರ್ತಾರೆ, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಿರ್ತಾರೆ ಅಂತ. ಈ ಮಾತು ಅರ್ಥ ಸತ್ಯ ಆದ್ರೆ ಇನ್ನರ್ಥ ಸುಳ್ಳು. ಕಾರಣ ಇಷ್ಟೇ, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ಅದೆಷ್ಟೋ ನಟ ನಟಿಯರು ಇಂದಿಗೂ ಕೂಡ ಕಷ್ಟದ ಜೀವನವನ್ನ ನಡೆಸ್ತಾ ಇರ್ತಾರೆ. ಇವತ್ತು ಅಂಥದ್ದೇ ಒಂದು ಕಥೆಯನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಈ ನಟನ ಹೆಸರು ರೂರಲ್ ಸ್ಟಾರ್ ಅಂಜನ್ ಅಂತ. ಈಗಾಗಲೇ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಅಷ್ಟರಲ್ಲಾಗಲೇ ನೂರಾರು ಅಭಿಮಾನಿಗಳ ಸಂಘ ಹುಟ್ಟಿಕೊಂಡಿದೆ. ಜನ ಬಹಳ ಪ್ರೀತಿಯಿಂದ ರೂರಲ್ ಸ್ಟಾರ್, ರೂರಲ್ ಟೈಗರ್ ಎನ್ನುವಂಥ ಬಿರುದನ್ನ ಕೊಟ್ಟಿದ್ದಾರೆ. ಇಂತಿಪ್ಪ ನಟ ಮನಸ್ಸಿನ ಚಿತ್ತಾರ ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಅಪ್ಪಟವಾದಂಥ ಪ್ರತಿಭೆ, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ದೊಡ್ಡ ಹೆಸರನ್ನ ಗಳಿಸುವಂತಹ ಕನಸನ್ನ ಇಂದಿಗೂ ಕೂಡ ಕಾಣ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಶ್ರಮವನ್ನ ಪಡ್ತಾ ಇದ್ದಾರೆ. ಆದರೆ ಈ ನಟನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೀವೆಲ್ಲರೂ ಕೂಡ ಅಚ್ಚರಿಗೊಳ್ತೀರಿ. ಈ ನಟನ ಬ್ಯಾಕ್ಗ್ರೌಂಡ್ ಏನೇನು ಇಲ್ಲ ಅಂದ್ರೆ ಅಪ್ಪಟ ರೈತನ ಮಗ ಈ ನಟ. ಇನ್ನು ಈ ನಟ ವಾಸ ಮಾಡ್ತಿರುವಂತಹ ರೀತಿ ನೋಡಿದ್ರೆ ನೀವೆಲ್ಲರೂ ಕೂಡ ಆಶ್ಚರ್ಯಗೊಳ್ಳೋದು ಖಚಿತ. ಧಾರವಾಡದ ಕುಂದಗೋಳದ ಗೌಡಗೇರಿ ಗ್ರಾಮದ ಈ ನಟ ಇಂದಿಗೂ ಕೂಡ ಚಿಕ್ಕ ತಗಡಿನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸುತ್ತಿರುವ ಹಾಗೆ ಚಿಕ್ಕ ಮಣ್ಣಿನ ತಗಡಿನ ಮನೆಯಲ್ಲಿ ಈ ನಟ ತಂದೆ ತಾಯಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಇಂದಿಗೂ ಕೂಡ ತಮ್ಮನ್ನು ತಾವು ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೌದು, ಈಗಾಗಲೇ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಒಂದು ಸಿನಿಮಾ ರಿಲೀಸ್ ಆಗಿದೆ, ಇನ್ನೊಂದು ಎರ್ರಾಬಿರಿ ಎನ್ನುವಂಥ ಸಿನಿಮಾ ರಿಲೀಸ್ಗೂ ಕೂಡ ರೆಡಿಯಾಗಿದೆ. ಆದರೆ ಇಂದಿಗೂ ಕೂಡ ಈ ನಟ ಕಷ್ಟದ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗ್ತಿದ್ದಾರೆ. ಅದು ಹೇಗೆ ಅಂದರೆ, ಓರ್ವ ರೈತನ ಮಗ, ಓರ್ವ ಬಡವನ ಮಗ ನಟನಾಗಬಹುದು, ನಟನಾಗಿ ಯಶಸ್ಸನ್ನು ಕಾಣಬಹುದು ಅಂತ. ಈ ನಟನ ಬದುಕು ಇನ್ನಷ್ಟು ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ.